ಒಂದು ಅನಾಹುತ ಬಂದೆರಗಲಿದೆ. ಬಹುತೇಕ ಜನರು ಅದು ಬಂದು ಅಪ್ಪಳಿಸಿದಾಗ ಮಾತ್ರ ನೋಡುತ್ತಾರೆ. ನೀವು ಸೂಕ್ಷ್ಮ ಗ್ರಾಹಿಯಾಗಿದ್ರೆ ನಿಮ್ಮ ಸುತ್ತ ಅದು ಈಗಾಗಲೇ ಆಗ್ತಿರೋದನ್ನ ನೋಡಬಹುದು. ಮಣ್ಣು ಉಳಿಸಿ ಅಭಿಯಾನದ ಬಗ್ಗೆ ದಿಢೀರನೆ ನಿರ್ಧರಿಸಿದ್ದಲ್ಲ, ಕಳೆದ 26-27 ವರ್ಷಗಳಿಂದ ಇದ್ರ ಬಗ್ಗೆ ಕೆಲಸ ಮಾಡ್ತೀವಿ. ವಿಶ್ವದ ಕೆಲವು ಸಂಸ್ಥೆಗಳು ಭಾರತ ಮುಂದಿನ 25-26 ವರ್ಷಗಳಲ್ಲಿ ಕುಡಿಯುವ ನೀರಿನ ತೀವ್ರ ಕೊರತೆ ಎದುರಿಸುತ್ತೆ ಅಂತ ಭವಿಷ್ಯ ನುಡಿದಿವೆ. ಕಳೆದ 15-20 ವರ್ಷಗಳಲ್ಲಿ ನೀವು ಚಿಕ್ಕವರಿದ್ದಾಗ ನೋಡಿದ ಸಣ್ಣ ನದಿ ಮತ್ತು ಝರಿಗಳು ಈಗ ಉಳಿದಿಲ್ಲ, ಅವೆಲ್ಲ ಬತ್ತಿ ಹೋಗಿವೆ. ಇದು ತಮಾಷೆ ಅಲ್ಲ, ಇದು ಮಾನವ ಜನಾಂಗಕ್ಕೆ ಹೇಳತೀರದಷ್ಟು ನರಳಾಟವನ್ನು ತರುತ್ತೆ. ಖಂಡಿತ ನೀವು ಭೂಮಿಯನ್ನು ಹೀಗೆ ನಿರ್ವಹಿಸುತ್ತಿದ್ರೆ ಮುಂದಿನ 15 ವರ್ಷಗಳಲ್ಲಿ ಮಳೆಗಾಲನೇ ಇರಲ್ಲ, ಕೇವಲ ಚಂಡಮಾರುತಗಳು ಬರುತ್ತವೆ, ಭಾರಿ ಮಳೆ ಬಂದು ಮಣ್ಣು ಕೊಚ್ಚಿ ಹೋಗುತ್ತೆ. ಪರಿಸರದ ವಿಷಯದಲ್ಲಿ ನಾವು ನಡ್ಕೊಳ್ತಿರೋದು ನಮ್ಮ ಮಕ್ಕಳಿಗೆ ಮರುಭೂಮಿಯನ್ನು ನೀಡುವ ಉದ್ದೇಶದ ಹಾಗೆ ಕಾಣ್ತಿದೆ, ಜೀವಂತ ಜಗತ್ತನ್ನಲ್ಲ. ಈ ನಿಟ್ಟಿನಲ್ಲಿ ಏನಾದರೂ ಮಾಡೋ ಸಮಯ ಇದು. ಅಗತ್ಯವಾದದ್ದನ್ನು ಮಾಡದೇ ಇದ್ರೆ ಮನುಷ್ಯರಾಗಿರೋದ್ರಲ್ಲಿ ಅರ್ಥನೇ ಇಲ್ಲ. ತಮಿಳುನಾಡಿನ ಈ 6 ಕೋಟಿ ಜನರಲ್ಲಿ ಸದ್ಯ ಏನು ಅಗತ್ಯ ಇದೆ ಅನ್ನೋ ಅರಿವು ಮೂಡಿದ್ರೆ ಕೇವಲ 5 ವರ್ಷಗಳಲ್ಲಿ ಈ ಪೂರ್ತಿ ಜಾಗ ಹಸಿರಾಗುತ್ತೆ. ಇಂದು ಭಾರತದಲ್ಲಿ ಗ್ರೀನ್ ಹ್ಯಾಂಡ್ಸ್ ಎಂಬ ಯೋಜನೆ ಗಮನ ಸೆಳೆದಿದೆ. ನಾವು ಬೃಹತ್ ಅಭಿಯಾನ ಪ್ರಾರಂಭ ಮಾಡಿದ್ವಿ. ಜನರ ತಲೆಯಲ್ಲಿ ಮರ ನೆಡೋದ್ರಲ್ಲಿ 6 ವರ್ಷ ಕಳೆದೆ. ಅತ್ಯಂತ ಕಷ್ಟಕರವಾದ ಜಾಗ ಅದೇ ಆಗಿದೆ. ಏಳು ಲಕ್ಷ ಮರಗಳದ್ದು ಗಿನ್ನೆಸ್ ದಾಖಲೆ ಅನ್ನೋದು ದುರದೃಷ್ಟಕರ. ಎಲ್ಲರೂ ಆ ದಾಖಲೆ ಮುರಿಯೋದನ್ನ ನಾನು ನೋಡಬೇಕು. ತಮಿಳುನಾಡಿನಲ್ಲಿ 11 ಕೋಟಿ 40 ಲಕ್ಷ ಮರಗಳನ್ನು ನೆಟ್ಟರೆ ಹಸಿರು ಹೊದಿಕೆ 33% ಆಗುತ್ತೆ. ಈಗಲೇ ಕ್ರಮ ತಗೊಳ್ಳದಿದ್ರೆ ಮುಂದೆ ಸರಿ ಮಾಡಲಿಕ್ಕೆ ಏನೂ ಉಳಿಯಲ್ಲ. ಮರ ನೆಡೋದನ್ನ ಶುರು ಮಾಡಿದ್ದು ಯಾಕಂದ್ರೆ ನಾವು ಮೂಲಭೂತವಾಗಿ ಮಣ್ಣು ಉಳಿಸೋಕೆ ಪ್ರಯತ್ನಿಸ್ತಿದ್ದೀವಿ. ಇಫ್ ಫಾರ್ಮರ್ಸ್ ಆರ್ ಕಮಿಟಿಂಗ್ ಸುಯಿಸೈಡ್ ಜಸ್ಟ್ ನೌ ಇಟ್ಸ್ ನಾಟ್ ದ ಬ್ಯಾಂಕ್ ಇಟ್ಸ್ ದ ಲ್ಯಾಂಡ್. ರೈತರು ಆತ್ಮಹತ್ಯೆ ಮಾಡ್ಕೋತಿದ್ರೆ ಅದು ಬ್ಯಾಂಕ್ ನಿಂದಾಗಿ ಅಲ್ಲ, ಜಮೀನಿನಿಂದಾಗಿ. ಭೂಮಿ ದಿನೇ ದಿನೇ ದುರ್ಬಲ ಆಗ್ತಿದೆ. ನಾವು ಭೂಮಿಗೆ ಎಡಬಿಡದೆ ವಿಷವನ್ನು ಪಂಪ್ ಮಾಡ್ತಿದ್ದೀವಿ. ಅಕಸ್ಮಾತ್ ಎಲ್ಲ ಹುಳುಗಳು ವಿಷ ತಿಂದು ದೊಡ್ಡ ಸಂಖ್ಯೆಯಲ್ಲಿ ಸತ್ತರೆ ಜನರು ಕೋಟಿಗಳಲ್ಲಿ ಸಾಯ್ತಾರೆ, ನೆನ್ಪಿಡಿ. ಜನರು ಇದನ್ನ ಗಮನಿಸಬೇಕು. ಅವರು ಹೊರಬಿಡ್ತಿರೋ ಉಸಿರನ್ನ ಮರಗಳು ಎಳೆದುಕೊಳ್ತಿವೆ, ಮರಗಳು ಬಿಡ್ತಿರೋ ಉಸಿರನ್ನ ಜನರು ಎಳೆದುಕೊಳ್ತಿದ್ದಾರೆ. ಈ ಅನುಭವನ ಜನರಲ್ಲಿ ತರಬೇಕು. ನಾನು ಅಂತ ನೀವು ಏನನ್ನ ಅಂದುಕೊಂಡಿದ್ದೀರೋ ಅದು ಕೇವಲ ನಿಮ್ಮ ಭೌತಿಕ ಸ್ವರೂಪದ ಚೌಕಟ್ಟಿನಲ್ಲಿಲ್ಲ, ಅದನ್ನ ಮೀರಿ ಕೂಡ ಇದೆ. ಇದು ಪ್ರತಿಭಟನೆ ಅಲ್ಲ, ಆಂದೋಲನವೂ ಅಲ್ಲ, ಇದೊಂದು ಅಭಿಯಾನ. ನಮ್ಮ ನದಿಗಳು ಬರಿದಾಗ್ತಿವೆ ಅನ್ನೋ ಅರಿವು ಮೂಡಿಸೋಕೆ ಎಲ್ಲರೂ ಎಲ್ಲರೂ ಅಂದರೆ ನೀರು ಕುಡಿಯೋ ಪ್ರತಿಯೊಬ್ಬರೂ ನದಿಗಳಿಗೋಸ್ಕರ ಒಟ್ಟುಗೂಡಬೇಕು. ಈ ಪ್ರಯಾಣ ಯಾಕೆ? ನಮ್ಮ ಜೀವಿತಾವಧಿಯಲ್ಲಿ ಇದು ಆಗದೇ ಇರಬಹುದು, ಆದರೆ ನಾವು ಪರಿಹಾರದ ದಿಕ್ಕನ್ನು ನಿಗದಿಪಡಿಸಬೇಕು. ಮಳೆಯಾಗಿ ಬೀಳ್ತಿರೋ ನೀರನ್ನ ಮಣ್ಣಿಗೆ ಸೇರಿಸೋಕೆ ಆಗ್ತಿಲ್ಲ, ಯಾಕಂದ್ರೆ ಸಾವಯವ ಅಂಶ ಇಲ್ಲ, ಸಾಕಷ್ಟು ಮರ ಮತ್ತು ಸಸ್ಯರಾಶಿ ಇಲ್ಲ. ನಾವು 242 ಕೋಟಿ ಮರಗಳನ್ನ ನೆಟ್ಟರೆ ನಿಮ್ಮ ಕೆರೆಗಳು ತುಂಬುತ್ತವೆ, ಬಾವಿಗಳು ತುಂಬುತ್ತವೆ, ಎಲ್ಲಕ್ಕಿಂತ ಮಿಗಿಲಾಗಿ ವರ್ಷದ ಬಹುತೇಕ ಸಮಯ ಮಣ್ಣು ತೇವವಾಗಿರುತ್ತೆ, ಅದೇ ಬೇಕಾಗಿರೋದು. ಅದಕ್ಕಾಗಿಯೇ ಈ ಕಾವೇರಿ ಕೂ
ನಾವು ಹೊತ್ತಿರೋ ಈ ದೇಹನೇ ಮಣ್ಣು. ಮಣ್ಣು ಸಮೃದ್ಧವಾಗಿರದೆ ಮತ್ತು ಚೆನ್ನಾಗಿರದೆ ಈ ದೇಹ ಮತ್ತು ಇತರ ಜೀವಿಗಳು ಚೆನ್ನಾಗಿರೋಕೆ ಆಗೋಲ್ಲ. ಆದ್ದರಿಂದ ಪರಿಸರದ ವಿಷಯದಲ್ಲಿ, ಹವಾಮಾನ ಬದಲಾವಣೆಯ ವಿಷಯದಲ್ಲಿ ಅತ್ಯಂತ ಮುಖ್ಯವಾದ ಅಂಶ ಅಂದ್ರೆ ನಾವು ಪ್ರಜ್ಞಾಪೂರ್ವಕ ನಡೆಯನ್ನ ಹೊಂದೋದು. ಮಣ್ಣನ್ನು ಹೇಗೆ ನಿರ್ವಹಿಸ್ತೀವಿ, ಹೇಗೆ ಪುನಶ್ಚೇತನಗೊಳಿಸ್ತೀವಿ, ಹೇಗೆ ಫಲವತ್ತಾಗಿಸ್ತೀವಿ ಅನ್ನೋದ್ರ ಬಗ್ಗೆ. ಕಾನ್ಶಿಯಸ್ ಪ್ಲಾನೆಟ್ ಮಣ್ಣು ಉಳಿಸಿ ಅಭಿಯಾನವನ್ನು ಆರಂಭಿಸುತ್ತಿದೆ. ಮಣ್ಣನ್ನು ಪುನಶ್ಚೇತನಗೊಳಿಸೋಕೆ ಕಾರ್ಯನೀತಿಗಳಲ್ಲಿ ಬದಲಾವಣೆ ತರಬೇಕು ಅಂತ. ಇದರ ಭಾಗವಾಗಿ 65 ವರ್ಷದವನಾದ ನಾನು ಒಂಟಿಯಾಗಿ ಮೋಟಾರ್ ಸೈಕಲ್ನಲ್ಲಿ 30,000 ಕಿಲೋಮೀಟರ್ ಕ್ರಮಿಸುತ್ತಿದ್ದೀನಿ. 24 ರಾಷ್ಟ್ರಗಳಲ್ಲಿ 30,000 ಕಿಲೋಮೀಟರ್ ನಾಗರಿಕರಿಂದ ಬೆಂಬಲವನ್ನು ಸಕ್ರಿಯಗೊಳಿಸೋಕೆ, ದೀರ್ಘಾವಧಿಯ ಹೂಡಿಕೆ ಮಹತ್ವವಿದೆ ಅಂತ ಸರ್ಕಾರಕ್ಕೆ ಭರವಸೆ ಮೂಡಿಸೋಕೆ, ಭೂಮಿ ಮೇಲಿನ ಪ್ರತಿಯೊಂದು ಸರ್ಕಾರದ ಕಾರ್ಯನೀತಿಯಲ್ಲಿ ಮಣ್ಣಿನ ಪುನಶ್ಚೇತನದ ವಿಷಯನ ಪ್ರತಿಷ್ಠಾಪಿಸುವುದು ಬಹಳ ಮುಖ್ಯ. ಜಗತ್ತಿನ ಅಭಿಪ್ರಾಯನ ನಾವು ಬದಲಾಯಿಸಬೇಕು. ಮಣ್ಣು ಹಿಂದಿನ ತಲೆಮಾರುಗಳಿಂದ ಪಡೆದ ಸಂಪತ್ತು ಮತ್ತು ಮುಂದಿನ ಪೀಳಿಗೆಗೆ ನಾವು ಅದನ್ನ ಜೀವಂತ ಮಣ್ಣಾಗಿ ವರ್ಗಾಯಿಸಬೇಕು. ನಾವು ದುರಂತದ ಹೊಸ್ತಿಲಲ್ಲಿದ್ದೀವಿ. ನಾವು ಈಗಲೇ ಸರಿಯಾದ ಕೆಲಸ ಮಾಡಿದರೆ ಮುಂದಿನ 15-25 ವರ್ಷಗಳಲ್ಲಿ ಈ ಪರಿಸ್ಥಿತಿಯನ್ನು ಬದಲಾಯಿಸಿ ಮಣ್ಣನ್ನ ಪುನಶ್ಚೇತನಗೊಳಿಸಬಹುದು. ಆದರೆ ಇದನ್ನ ಇನ್ನು 30-40 ವರ್ಷ ಹೀಗೆ ಬೆಳೆಯೋದಕ್ಕೆ ಬಿಟ್ಟು 40 ವರ್ಷ ಆದಮೇಲೆ ಪ್ರಯತ್ನ ಪಟ್ಟರೆ ಆಗ ಅದು 150-250 ವರ್ಷಗಳು ತಗೊಳ್ಬಹುದು. ಯಾಕಂದ್ರೆ ಅಷ್ಟು ಪ್ರಮಾಣದ ಜೀವ ವೈವಿಧ್ಯ ನಷ್ಟವಾಗಿರುತ್ತೆ. 21 ಮಾರ್ಚ್ನಿಂದ 100 ದಿನಗಳವರೆಗೆ ಇಡೀ ಜಗತ್ತಲ್ಲಿ ಪ್ರತಿಯೊಬ್ಬ ಮನುಷ್ಯನು ಮಣ್ಣಿನ ಬಗ್ಗೆ ಮಾತಾಡಬೇಕು. ಮಣ್ಣು ಅನ್ನೋದು, ಮಣ್ಣು ಉಳಿಸಿ ಅನ್ನೋದು ಎಲ್ಲಾ ಕಡೆ ಕೇಳಿಸಬೇಕು. ಜೀವನದ ಪ್ರಮುಖ ಅಂಶವಾದ ಮಣ್ಣಿನ ಕುರಿತು ನಮ್ಮ ಅಭಿಪ್ರಾಯ ಬದಲಾಗಬೇಕು. ಪ್ರತಿಯೊಬ್ಬರು ನಿಮಗಾಗುವಷ್ಟು ಜನರನ್ನ ತಲುಪಬೇಕು. ಇದನ್ನ ಸಾಧ್ಯವಾಗಿಸೋಕೆ ಅನೇಕ ಜಾಗತಿಕ ನಾಯಕರು ಮತ್ತು ಪ್ರಭಾವಿಗಳು ಈಗಾಗಲೇ ಅಭಿಯಾನದಲ್ಲಿ ಭಾಗವಹಿಸುತ್ತಿದ್ದಾರೆ. ನೀವು ಭಾಗಿಯಾಗಿ ಇದನ್ನ ಸಂಭವಿಸುವಂತೆ ಮಾಡೋಣ. ನನ್ನ ಕಡೆಯಿಂದ ಸಾಧ್ಯವಾದಷ್ಟು ಕೊಡುಗೆ ನೀಡ್ತೀನಿ. ನಾವು ಮಣ್ಣನ್ನು ಉಳಿಸ್ತೀವಿ, ನೀವು ಕೂಡ ಮಾಡಿ. ಮಣ್ಣನ್ನ ರಕ್ಷಿಸಬೇಕು. ನಮ್ಮ ಮಕ್ಕಳ ಮತ್ತು ಭೂಮಿಯ ಭವಿಷ್ಯ ಅದರ ಮೇಲೆ ನಿಂತಿದೆ. ಮಣ್ಣನ್ನ ಉಳಿಸಿ. ನಾವು ಏನನ್ನ ಮಾಡಬೇಕು ಅನ್ನೋದು ತಿಳಿದಿದೆ. ಅದನ್ನ ಸಾಧ್ಯವಾಗೋ ಹಾಗೆ ಮಾಡೋಣ. ಇದು ಸಾಧ್ಯವಾಗೋ ಹಾಗೆ ಮಾಡೋಣ. ಇದನ್ನ ಸಾಧ್ಯವಾಗಿಸೋಣ. Let's make it happen.